ಏನೇನೋ ಆಗ್ತಾ ಇದ್ದೀನಿ, ಸೈಕಲ್ ಹೊಡಿಯಕ್ ಬಿಡ್ರ, ನೆಮ್ಮದಿಯಾಗಿ ಸೈಕಲ್ ಹೊಡಿಯಕ್ ಬಿಡೋದು. ಸರ್ ಹುಷಾರು, ಎಷ್ಟು ವರ್ಷಗಳ ಯಾರಿಗಿಲ್ಲ ಜನ ಸಹಕ ಬಿಡೋರು ಎಷ್ಟು ಅಂತ ಎಷ್ಟು ಹಿಂದೆ ಗಾಡಿ ಗಿಡಿ ಬಂದು ಗುತ್ತೋಗ್ರು. ಹಾಂಗ ಹಿಂಗೆ ಹಾಕಿ ಹೋಗಿ ಚೆನ್ನಾಗಿರ್ತದೆ, ನನ್ನ ಗಾಡಿ ಎಲ್ಲೋಯ್ತು. ಎಂದು ಗಾಡಿ ಎಲ್ಲಿ ಇವ್ರೊಬ್ಬರೇ ನೀಟಾಗಿ ಹೊಡ್ಕೊ ಬರ್ತಿರೋದು, ಪೀಸಾಗಿ ಯಾರು ಡಿಸ್ಟರ್ಬ್ ಇಲ್ಲಿಂಗ್. ಇವರಿಗೆ ಈ ಕಡೆ ಭಯ, ಅವರಿಗೆ ಮೀಡಿಯಾದವ್ರ ಭಯ. ಓಡಿ 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 ಈಗ ಹೋಗು ಹೋಗು. ಅಣ್ಣ ಅಣ್ಣ ಅವರಣ ಇಷ್ಟ ಬಾರಿ ಮಾಡ್ತಿದ್ದೀ ನೀನು, ಬಾರಿ ಫಾಸ್ಟಾಗಿ ಹೊಡಿತಾರಪ್ಪ. ಇಲ್ಲಿ ನೋಡಿ, ಇಲ್ಲಿ
ಬ್ಲಾಕ್ 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 ಆ ಅದು ಅದು ಸೀನ್ಸ್ ಕನೆಕ್ಟ್ ಆಗುತ್ತಾ ಹೇಗೆ ಅಂದರೆ ಇದು ಸಿನಿಮಾದ ಪ್ರಮೋಷನ್ ಅವಾಗ ಹಿಂಗೆ ಮಾಡ್ತಿದ್ರಲ್ಲ, ಇವಾಗ ನಾವು ಹಿಂಗೆ ಕಿಟಕಿಯಿಂದ ಈ ಸೈಕಲ್ಗೆ ಅವನು ಟೈರ್ಗೊಂದು ಎಂಥದೋ ಕಟ್ಟಿರೋನು ಅಥವಾ ಈ ಪಾಂಪ್ ಪಾಂಪ್ ಆ ಒಂದೊಂದು ಇದು ಇದು ಮಾಡ್ಕೊಂಬರೋನು ಕಿಟಕಿ ತೆಗೆದ್ರೆ ಈ ವಾರ ಯಾವ ಪಿಕ್ಚರ್ ರಿಲೀಸ್ ಆಗ್ತೈತೆ ಟೆಂಟಲ್ಲಿ ಇನ್ನೋದೆಲ್ಲ ಹಂಗೆ ನೀಟಾಗಿ ಕಾಣೋದು ಗೊತ್ತಾಗೋದು. ಸೊ ಹಂಗಾಗಿ ಹಳೆ ಕಾಲದ ಪ್ರಚಾರ ಸ್ಟೈಲ್ ಮಾಡ್ದೆ, ಅದು ಬಿಟ್ಟು ಸಿನಿಮಾಗೂ ಸಿನಿಮಾದಲ್ಲಿ ಸೈಕಲ್ ಅಂದರೆ ಆ್ಯಸ್ ಎ ಪ್ರಾಪರ್ಟಿ ಸೈಕಲ್ಗಳಿದ್ದಾವೆ, ಬಟ್ ನಾವು ಸೈಕಲ್ ತುಳಿದಿಲ್ಲ, ಸಿನಿಮಾದಲ್ಲಿ ಅಂಬಾಸಿಡ್ರು. ಸರ್ ನೀವು ಒಂದು ರೂಪಾಯಿ 50 ಪೈಸೆ ಕೊಟ್ಟು ಸೈಕಲ್ ಬಾಡಿಗೆಗೆ ತೊಗೊಂಡೇ ತುಳಿತಾ ಇದ್ವಿ. ಬಟ್ ಇವತ್ತು ತುಂಬ ಮಜಾ ಇತ್ತು, ಬೆಂಗಳೂರಲ್ಲಿ ಈ ಟ್ರಾಫಿಕ್ಕಲ್ಲಿ ಸೈಕಲ್ ತುಳ್ಕೊಂಡು ಜನ ಉದ್ದೇಶ ಇಷ್ಟೇ, ನಮ್ಮ ಸಿನಿಮಾ 21st ಬರ್ತಾ ಇದೆ, ಅದು ಜನಕ್ಕೆ ತಲುಪಬೇಕು ಗೊತ್ತಾಗಬೇಕು, ಜನ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಆಸೆ. ಸೊ ನಾನಾ ರೀತಿಯಲ್ಲಿ ನಾವು ಪಬ್ಲಿಸಿಟಿನ ಮಾಡ್ತಾ ಇದ್ದೀವಿ. ಸ್ಪೆಷಲಿ ಡ್ಯಾಲಿ ಅವ್ರ ಜೊತೆ ಜರ್ನಿ ಮಾಡಿದೆ ಸೈಕಲ್ ಜರ್ನಿ, ಮಜಾ ಇತ್ತು, ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇಡೀ ಸಿನಿಮಾ ಜರ್ನಿ ಮಾಡಿದ್ದೀವಲ್ಲ ಜೊತೆಗೆ, ಎಂಟೈರ್ ಸಿನಿಮಾ ಅಲ್ಲಿಂದ ಜರ್ನಿ ಶುರು ಆಗಿರೋದು. ಸೊ ಇದೊಂದು ಅಂತ ಬಂದಿದ್ದೀವಿ, ನೆಕ್ಸ್ಟ್ ರಿಲೀಸು ನೋಡಬೇಕು. ಆ್ಯಂಡ್ 21st October 21st ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಸಿನಿಮಾ ತುಂಬ ಚೆನ್ನಾಗಿದೆ, ಡೆಫಿನೆಟ್ಲಿ ನಾನು ಪ್ರಾಮಿಸ್ ಮಾಡಬಲ್ಲೆ. ಹಿಂಗೆ ಬಡವರಾಜ್ಕಲ್ಲಲ್ಲಿ ನುಗ್ಗುದ್ರಿ ನಾನು ನಿಮ್ಮ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಆ ಸಿನಿಮಾದಲ್ಲಿ, ಇಲ್ಲೂ ಕೂಡ ಆ ನಂಬಿಕೆ ಉಳಿಸ್ಕೊತೀನಿ. ಕಂಟೆಂಟ್ ತುಂಬ ಚೆನ್ನಾಗಿದೆ, ಇಟ್ಸ್ ನಾಟ್ ಎ ರೆಗ್ಯುಲರ್ ಗ್ಯಾಂಗ್ಸ್ಟರ್ ಡ್ರಾಮಾ ಅಲ್ಲ, ಅದನ್ನು ಮೀರಿದ ಇದೆ. ಸೊ ಡೆಫಿನೆಟ್ಲಿ ಬೇರೆ ಥರದ ಸಿನಿಮಾ. ಆಮೇಲೆ 16th ದಾವಣಗೆರೆಯಲ್ಲಿ ಸಿನಿಮಾ ಟ್ರೇಲರ್ನ ಬಿಡ್ತಾ ಇದ್ದೀವಿ, ಒಂದು ದೊಡ್ಡ ಪ್ರೀ ರಿಲೀಸ್ ಇವೆಂಟ್ ನಡೀತಾ ಇದೆ. ಸೊ ಆವತ್ತಿನ ದಿನ ಎಂಟೈರ್ ಕರ್ನಾಟಕ ಈ ಸಿನಿಮಾ ಏನು ಅಂತ ನೋಡಿ ಗೊತ್ತಾಗುತ್ತೆ. ಸರ್ ಸ್ಪೆಷಲಿ ಆ ಒಂದು ವಿಚಾರ ರಮ್ಯಾ ಮತ್ತು ರಚಿತ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋವಂಥದ್ದು, ಅದಕ್ಕೆ ಹೇಗೆ ಪ್ಲ್ಯಾನ್ ಆಗಿದೆ? ಖುಷಿ ಕೇಳಿದೆ, ಇಲ್ಲ ನಾವು ಬರ್ತೀವಿ ಸಿನಿಮಾ ಚೆನ್ನಾಗಾಗಬೇಕು ಅಂಥೇಳಿ ಖುಷಿಯಾಗಿ ಒಪ್ಕೊಂಡ್ರು. ಅದಕ್ಕಿಂತ ಖುಷಿ ಬೇರೇನಿಲ್ಲ, ರಮ್ಯಾ ಅವ್ರು ಬರ್ತೀನಿ ಅಂದಾಗ. ಅಂದರೆ ಅವರು ಇವ ಸಿನಿಮಾದಲ್ಲಿ ಇಷ್ಟು ಆ್ಯಕ್ಟಿವ್ ಆಗಿರೋದೇ ನಮಗೆ ತುಂಬ ಖುಷಿ. ಅದ್ರ ಜೊತೆಗೆ ಹಿಂಗೆ ಬಂದು ನಮ್ಗಳ ಜೊತೆ ಎಲ್ಲ ನಿಂತ್ಕೋತಾರಲ್ಲ ನಮ್ಮ ಸಿನಿಮಾಗಳು ಸಿನಿಮಾಗಳಿಗೋಸ್ಕರ, ಅದು ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ರಚಿತಾನೂ ಅಷ್ಟೇ, ಈಗ ಬಡವರಾಜ್ಕಲ್ಲಲ್ಲೂ ಬಂದು ತುಂಬ ಹಾರ್ಟ್ಫುಲಿ ವಿಶ್ ಮಾಡಿದರು, ಅವರು ದಾವಣಗೆರೆಗೆ ಬರ್ತಿದ್ದಾರೆ ಕೇಳ್ತಿದ್ದಂಗೆ, ಅವರು ಒಪ್ಕೊಂಡ್ರು. ಎಲ್ಲರನ್ನೂ ಕರ್ಕೊಂಡು ದಾವಣಗೆರೆಗೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನೀವು ಕೂಡ ಬರಬೇಕು, ಮೀಡಿಯಾದವರು ಇಲ್ಲೇ ಇನ್ವೈಟ್ ಮಾಡ್ತಾ ಇದ್ದೀನಿ. ಸಿನಿಮಾನ ತುಂಬ ದೊಡ್ಡ ಮಟ್ಟ ಸರ್ ಖಾನ್ ಜಯರಾಜ್ ಅವರು ಕಾರಲ್ಲೆಲ್ಲ ರೌಂಡ್ಸ್ ಆಗ್ತಾ ಇದ್ರು, ಬಟ್ ಇವತ್ತು ಸ್ಪೆಷಲಿ ಸೈಕಲ್ ರೌಂಡ್ಸು, ಅಲ್ಲಿಂದ ಇಲ್ಲಿ ತನಕದ ಸವಾರಿ ಹೇಗಿತ್ತು ಅನ್ನೋದು ಸರ್? ಚೆನ್ನಾಗಿತ್ತು. ಅಂದರೆ ಇವಾಗ ನಾವು ಮಾಡ್ತಿರೋದೇ 70s-80s ಕತೆ. ಸೊ ಆ ಟೈಮಲ್ಲಿ ಹೆಂಗೆ ಪ್ರಚಾರ ಮಾಡ್ತಿದ್ರು ಸಿನಿಮಾನ, ಹಂಗೆ ಪ್ರಚಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಮಾನಿಗಳ ಐಡಿಯಾ. ನಾವೆಲ್ಲ ರೆಡಿ ಮಾಡ್ಕೋತೀವಿ, ನೀವು ಬನ್ನಿ ಅಂದ್ಬಿಟ್ಟು ಸೈಕಲಲ್ಲಿ ಎಲ್ಲ ಪೋಸ್ಟ್ರು ಎಲ್ಲ ಹಾಕ್ಕೊಂಡು ರೆಡಿ ಮಾಡಿದ್ರು. ಸೊ ಅವ್ರ ಜೊತೆ ನಾವು ಟ್ರಾವೆಲ್ ಮಾಡಿದ್ವಿ. ಸೈಕಲ್ಗಳು ಇವಾಗ ಹಿಂಗೆ ಅಂಬಾಸಿಡರ್ಗಳು ಓಡಾಡ್ತಾ ಇದೆ, ಈ ಸೈಕಲ್ಗಳು ಕೂಡ ಬೆಂಗಳೂರು ತುಂಬ ಎಲ್ಲ ಕಡೆ ಓಡಾಡ್ತವೆ.
ಸರ್, ನಿಮ್ಗೆ ಸ್ಪೆಷಲಿ ಸುಮಾರು ಎಷ್ಟು ದಿನ ಆದಮೇಲೆ ಸೈಕಲ್ ಹತ್ತಿದ್ರಿ, ಆ ಜರ್ನಿ ಹೇಗೆ ನೆನಪಾಗ್ತಾ ಇತ್ತು ಸರ್? ಒಂದಿಷ್ಟು ಇಷ್ಟೊತ್ತು ಇಷ್ಟು ದೂರ ಸೈಕಲ್ ಓಡೋದು ತುಂಬ ವರ್ಷಗಳೇ ಆಗಿತ್ತು. ಈ ಸೈಕಲ್ ಅಂತಿದ್ದಂಗೆ ಎಲ್ಲ ವಾಪಸ್ ಎಲ್ಲ ಚೈಲ್ಡ್ಹುಡ್ ಮೆಮೊರಿಗಳೇ ನೆನಪಾಗುತ್ತೆ. ಚಿಕ್ಕ ಹುಡುಗರೆಲ್ಲ ಚೆನ್ನಾಗಿ ಸೈಕಲ್ ತುಳಿದಿರ್ತೀವಿ. ಈಗ 50 ಪೈಸೆಗೆಲ್ಲ ಅರ್ಧ ಗಂಟೆ ಸೈಕಲ್ ಕೊಡೋರು. ಅವಾಗ ಸಣ್ಣ ಸಣ್ಣ ಸೈಕಲ್ ಓಡ್ಸೋಕ್ಕೆ ನಾವು ಕಲಿತಾಗೆಲ್ಲ 50 ಪೈಸೆ ಕೊಟ್ಬಿಟ್ಟು ಆ ಸೈಕಲ್ ಅರ್ಧ ಗಂಟೆ ಸೈಕಲ್ ತುಳಿಯೋದೇ ಕೆಲಸ. ಫುಲ್ಲು ಅರಸೀಕೆರೆ ತುಂಬ ಸೈಕಲಲ್ಲಿ ಓಡಾಡಿಕೊಂಡು ಬರೋದೇ ಕೆಲಸ. ತೊಗೊಂಡೋಗಿ ಅವನಿಗೆ ವಾಪಸ್ ಕೊಟ್ಟರೆ ಅಷ್ಟರಲ್ಲಿ ಇನ್ನೊಂದಿಷ್ಟು ಜನ ಬಂದು ಅದು ಬುಕ್ ಆಗಿರೋರು. ಕೆಲವೊಂದು ಸರಿ ಸೈಕಲ್ಗಳೇ ಸಿಗ್ತಾ ಇರಲಿಲ್ಲ, ಹೋದರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಅವ್ನು ತೊಗೊಂಡೋಗೋನೆ ಅನ್ನೋರು. ಹಾಗೆ ಅದು ಸೈಕಲ್ ಜೊತೆ ತುಂಬ ನೆನಪುಗಳಿರುತ್ತೆ ಸರ್. ಸ್ಪೆಷಲಿ ಈ ಸಿನಿಮಾ